मैसूर कोडगु लोकसभा क्षेत्र कांग्रेस बलिष्ठवागिदे मैसूर कोडगु कांग्रेस टिकेट के नानू कूड़ा आकांक्षी आगिद्देने ई हिंदे लिंगायत समुदाय के अवकाश सिक्ता इत्तु हीगागी नम्म समुदायदवरु केंद्रदल्लि मंत्री आगिद्रु ननगू क्षेत्रदल्लि क्षेत्रद ओंदु प्रति हळ्ळि गोत्तिदे साकष्टु अनुभव इदे ಈವರೆಗೂ ನಾನು ಯಾವುದೇ ಅಧಿಕಾರದ ಆಸೆ ಪಟ್ಟಿಲ್ಲ ಈ ಬಾರಿ ವರಿಷ್ಠರು ನನಗೆ ಅವಕಾಶವನ್ನು ನೀಡುತ್ತಾರೆ ಎಂಬಂತಹ ವಿಶ್ವಾಸ ಇದೆ ಅಂತ ನ್ಯೂಸ್ 1 ಗೆ ಕಾಂಗ್ರೆಸ್ನ ಮುಖಂಡ ಗುರುಪಾದ ಸ್ವಾಮಿ ಹೇಳಿಕೆಯನ್ನು ನೀಡಿದ್ದಾರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ ಮೈಸೂರು ಕೊಡಗು ಕಾಂಗ್ರೆಸ್ ಟಿಕೆಟ್ಗೆ ನಾನು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಈ ಹಿಂದೆ ಲಿಂಗಾಯತ ಸಮುದಾಯಕ್ಕೆ ಅವಕಾಶ ಸಿಗ್ತಾ ಇತ್ತು ಹೀಗಾಗಿ ನಮ್ಮ ಸಮುದಾಯದವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ರು ನನಗೂ ಕೂಡ ಪ್ರತಿ ಕ್ಷೇತ್ರ ಏನು ननगू कूड़ा क्षेत्र प्रति हल्ली हल्ली ऐन गए नन के साकु अनुभव इतवरेगू नानु याद अधिकार आसयन पटिबारी वरिष्ठ नन के अवकाशवान विश्वास है अंत न्यूज़ 1 के कांग्रेस मुखंड गुरुपाद स्वामी के नम प्रतिनिधि यशस् मावतूर कांग्रेस मुखंड गुरुपाद स्वामी जो नडसिरुवा लोकसभा चुनाव हिन्दली साकु रीतिया राजकीय चटविकारी मैसूर को लोकसभा क्षेत्र में कांग्रेस विजय पताक आरसलैकु अंत मुख्यमंत्री सिद्धरामय्यवरु साकु जन कन्या रीतल साकु आकांक्षी कास्ती विचार कांग्रेस हिरीय नायक गुरुपाद स्वामी बंद सर नमस्ते सर सर चुनाव हर बरता है कांग्रेस पक्ष साकु हंत ಕೆಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದ ಹಲವಾರು ಜವಾಬ್ದಾರಿಗಳನ್ನು ತಗೊಂಡಿದ್ದೀರಾ ಈಗ ನೀವು ಕೂಡ ಆಕಾಂಕ್ಷಿನ ಸರ್ ಎಂಪಿ ಚುನಾವಣೆ ಸರ್ ಸಹಜವಾಗಿ ನಾನು ಸುಮಾರು 40 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೊಟ್ಟಂತ ಅನೇಕ ಜವಾಬ್ದಾರಿಗಳನ್ನು ಅದು ಚುನಾವಣೆ ಆಗಬಹುದು ಪಕ್ಷದ ಸಂಘಟನೆ ಆಗಬಹುದು ಪಕ್ಷ ಇದ್ದಾಗ ಪಕ್ಷ ಸರ್ಕಾರ ಇದ್ದಾಗ ಸರ್ಕಾರ ಇಲ್ಲದಾಗ ಎಲ್ಲಾ ಜವಾಬ್ದಾರಿಗಳನ್ನು ಕೊಟ್ಟಂತ ನಾಯಕರ ಗೌರವ ಉಳಿಸುವಂತ ಕೆಲಸಗಳನ್ನು ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದೀವಿ ಈ ಚುನಾವಣೆಯಲ್ಲಿ ಅಷ್ಟೇನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಆರ್ ಕ್ಷೇತ್ರದಲ್ಲಿ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೆ ಆಗ ನಾವು ತಮ್ಮ ಪತ್ರಕರ್ತರ ಮಾತನಾಡೋ ಸಂದರ್ಭದಲ್ಲಿ ತಾವು ಟಿಕೆಟ್ ಸಿಗದೇ ಇರುವ ಪಕ್ಷದಲ್ಲಿ ಏನು ಮಾಡ್ತೀರಾ ನಾವು ಪಕ್ಷ ಕೊಟ್ಟಂತ ತೀರ್ಮಾನಕ್ಕೆ ಬದ್ಧವಾಗಿ ನಾವು ಯಾರು ಕೊಟ್ಟರು ಮಾಡ್ತೀವಿ ಅಂತ ಹೇಳಿದ್ರು ಅದೇ ತರ ಸೋಮಶೇಖರ್ ಅವರು ಕೊಟ್ಟರು ಅವರು ಹಿರಿಯರು ಹಾಗಾಗಿ ಅವರ ಪರವಾಗಿ ನಾವೆಲ್ಲ ಕೆಲಸ ಮಾಡಿದ್ವಿ ಅದಲ್ಲೂ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಸಾಹೇಬರು ಕಳೆದ ಬಾರಿ ಚಾಮುಂಡೇಶ್ವರಿನಲ್ಲಿ ಆದಂತ ಕೈ ಘಟನೆ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಆಗೋದು ಬೇಡ ನಮ್ಮ ಕ್ಷೇತ್ರದಲ್ಲಿ ಅವರು 13 ರಲ್ಲಿ ನಿಂತು ಮುಖ್ಯಮಂತ್ರಿ ಆದರು 8 ರಲ್ಲಿ ಗೆದ್ದು ವಿರೋಧ ಪಕ್ಷ ನಾಯಕರಾದರು ಅವರ ಮಗನೂ ಸಹ ನಾವು ಬಹುಮತದಿಂದ ಗೆಲ್ಸಿದೀವಿ ಈ ಸಾರಿ ಅವರು ಮತ್ತೆ ಮುಖ್ಯಮಂತ್ರಿ ಆಗೋ ಅವಕಾಶ ಇರೋದ್ರಿಂದ ನಾವು ಅವರನ್ನು ಅತ್ಯಧಿಕ ಮತ್ತೆ ಗೆಲ್ಸಬೇಕು ಅಂತ ಹೇಳಿ ನಮ್ಮ ಸಮಾಜದ ಪ್ರಬಲ ಹಿರಿಯ ನಾಯಕರಾದಂತ ಸೋಮಣ್ಣ ಅವರು ಬಂದರೂ ಸಹ ನಮ್ಮ ಸಮಾಜದ ಮತಗಳನ್ನು ಒಗ್ಗೂಡಿಸೋದುಕೊಂಡು ಸುಮಾರು 200-300 ಜನ ನಮ್ಮ ಸಮಾಜದ ಪ್ರಮುಖರನ್ನೆಲ್ಲ ಒಗ್ಗೂಡಿ ನಾವು ನಮ್ಮ ಸಮಾಜದ ಸಭೆಗಳನ್ನು ಆಗಾಗೆ ಮಾಡೋದ್ರ ಮುಖಾಂತರ ಎಂಬಿ ಪಾಟೀಲ್ ಅವರನ್ನ ಈಶ್ವರ ಖಂಡ್ರೆ ಅವರನ್ನ ನಮ್ಮ ಎಲ್ಲಿ ಬೇಕು ಅಲ್ಲಿ ಸಭೆಗಳನ್ನು ಸಾರ್ವಜನಿಕ ಸಭೆಗಳನ್ನು ಮಾಡೋದ್ರ ಮುಖಾಂತರ ಸಿದ್ದರಾಮಯ್ಯ ಸಾಹೇಬರು ಗೆಲ್ಲೋದಕ್ಕೆ ನಮ್ಮ ಸಮಾಜದ ವತಿಯಿಂದ ಇತರ ಸಮಾಜದ ಮತಗಳನ್ನು ಎಲ್ಲ ಜನಾಂಗದವರನ್ನು ಕೂಡಿ ನಾವು ಪ್ರಾಮಾಣಿಕ ದುಡಿದಿದ್ದೀವಿ ಹಾಗಾಗಿ ಪಕ್ಷ ಏನು ಕೊಟ್ಟರು ತೀರ್ಮಾನ ತಗೋಬೇಕು ಅನ್ನೋ ದೃಷ್ಟಿಯಿಂದ ನಾವು ಆ ತೀರ್ಮಾನ ಮಾಡಿದ್ವಿ ಸೋಮಶೇಖರ್ ಅವರು ಕೆಲಸ ಇರಲಿ ಇಲ್ಲದೆ ಇರಲಿ ಅಧಿಕಾರ ಇರಲಿ ಇಲ್ಲದೆ ಇರಲಿ ಅವರು ಯಾವಾಗಲೂ ಜರ ಜೊತೆ ಇರಂತವರು ಸರ್ಕಾರ ಬಂದ ಸಂದರ್ಭದಲ್ಲಿ ಅವರು ಗೆಲ್ಲಬೇಕಾಗಿತ್ತು ಅಂತ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ಕೆಲಸ ಮಾಡಂತವರು ಕಳೆದ ಬಾರಿ ವಾಸು ಅವರು ಸೋಮಶೇಖರ್ ಅವರು ತನ್ವೀರ್ ಸೇಠ್ ಅವರು ಮೂರು ಜನ ನಮ್ಮ ಮೈಸೂರು ನಗರದ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಅನೇಕ ಜನಪರ ಕೆಲಸಗಳನ್ನು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ ಅವಧಿಯಲ್ಲಿ ಅವತ್ತು ಒಳ್ಳೆ ಕೆಲಸಗಳನ್ನು ಮೈಸೂರು ನಗರಕ್ಕೆ ಮಾಡಿದ್ರು ಕೆಆರ್ ಕ್ಷೇತ್ರಕ್ಕೂ ಅನೇಕ ಪರ್ಮನೆಂಟ್ ಆದಂತ ಕೆಲಸಗಳನ್ನು ಮಾಡಿದ್ರು ಇವತ್ತು ಅವರಿಂದ ಇನ್ನೂ ಅನೇಕ ಕೆಲಸಗಳನ್ನು ನಾವು ನಿರೀಕ್ಷೆ ಮಾಡಿದ್ವಿ ಹಾಗಾಗಿ ಗೆಲ್ಲಬೇಕಾಯಿತು ಅವರು ನಮಗೆಲ್ಲ ನೋವಿದೆ ಸೋ ಇವತ್ತಿನ ತಾವೇನು ಹೇಳಿದ್ರಿ ನಾನು ಒಂದು ನಿಗಮ ಮಂಡಳಿಯ ಅಧ್ಯಕ್ಷನಾಗಬೇಕು ಅಂತ ಹೇಳಿ ನಮ್ಮ ಅನೇಕ ಮುಖಂಡರು ಮತ್ತೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಉಸ್ತುವಾರಿ ಮಂತ್ರಿ ಮಾದೇಪ್ಪನೆಲ್ಲ ಕೇಳಿದ್ವಿ ಈಗ ತಾವು ಹೇಳ್ತಾ ಇದ್ರಿ ತಾವು ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಣ ಅಂತ ಹೇಳಿ ಇವತ್ತು ಹಲವಾರು ಜನರು ಇವತ್ತು ಏನು ಲೋಕಸಭಾ ಚುನಾವಣೆ 2024 ನಡೆಯುತ್ತಿದೆ ಆ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತ ಆಕಾಂಕ್ಷಿಗಳನ್ನು ಹಲವಾರು ಬಾರಿ ಎಲ್ಲ ಕಡೆ ಹೇಳಿದ್ದಾರೆ
ನಾನಾದರೂ 40 ವರ್ಷದಿಂದ ಏನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಮೈಸೂರು ನಗರದ ಮೂರು ಕ್ಷೇತ್ರ ಆಗಬಹುದು ನಾನು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 7 ವರ್ಷಗಳಿಂದ ಉಸ್ತುವಾರಿಯಾಗಿ ಅಲ್ಲಿರುವಂತ 338 ಬೂತ್ಗೂನು ಪ್ರತಿಯೊಂದು ಬೂತ್ಗೂ ಕೆಲಸ ಮಾಡಿದ್ದೀನಿ ಎಲ್ಲ ಜನಾಂಗದ ಮುಖಂಡರಗಳ ಸಹಕಾರ ತಕೊಂಡು ಕೆಲಸ ಪಕ್ಷವನ್ನ ಕಟ್ಟೋದಕ್ಕೆ ನಾನು ಅಳಿಲಿ ಸೇವೆ ಮಾಡಿದ್ದೀನಿ ಹಾಗೆ ಅದು ಉಣಸೂರು ಆಗಬಹುದು ಪ್ರಿಯಪಟ್ಟಣ ಆಗಬಹುದು ಈತರ ಕೊಡಗ ಆಗಬಹುದು ಇಲ್ಲೆಲ್ಲ ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಡಿಸಿಸಿ ಅಧ್ಯಕ್ಷನಾಗಿ ಕೆಪಿಸಿ ಕಾರ್ಯದರ್ಶಿಯಾಗಿ ಭಾರತ್ ಜೋಡೋ ಯಾತ್ರೆ ಕಾರ್ಯಕ್ರಮ ಆಗಬಹುದು ಬೇಕೇದಾಟೋ ಕಾರ್ಯಕ್ರಮ ಆಗಬಹುದು ನಿಮ್ಮ ಪ್ರಜಾದುನಿ ಯಾತ್ರೆ ಕಾರ್ಯಕ್ರಮ ಆಗಬಹುದು ಇವೆಲ್ಲ ಕಾರ್ಯಕ್ರಮದಲ್ಲಿ ನಾವು ಜಿಸಿ ಚಂದ್ರಶೇಖರ್ ಅಧ್ಯಕ್ಷತೆಯಲ್ಲಿ ಎಲ್ಲ ಒಳ್ಳೆ ಸಭೆಗಳನ್ನು ಮಾಡ್ಕೊಂಡು ಹೋದ್ವಿ ಮತ್ತೆ ಉಪಚುನಾವಣೆಗಳು ನಂಜನಗೂಡು ಗುಂಡ್ಲಿಪೇಟೆ ಉಣಸೂರು ಬಳ್ಳಾರಿ ಲೋಕಸಭೆ ಶಿರಾ ಆನಗಲ್ ಹೀಗೆ ಅನೇಕ ಉಪಚುನಾವಣೆಗಳಲ್ಲೂ ಇಡಿ ನಮ್ಮ ತಂಡ ಹೋಗಿ ತಿಂಗಳಾನಗಟ್ಟಲೆ ಪಕ್ಷದ ಪರವಾಗಿ ಕೆಲಸ ಮಾಡಿದೀವಿ ಅಭ್ಯರ್ಥಿ ಗೆಲುವಿಗೆ ನಮ್ಮ ಅಳಿಲು ಸೇವೆ ಮಾಡಿದೀವಿ ಈ ದೃಷ್ಟಿಯಿಂದ ನಮ್ಮ ಮೈಸೂರು ಭಾಗದಲ್ಲಿ ಅದು ಹಳೆ ಮೈಸೂರು ಭಾಗದಲ್ಲಿ ಇರುವಂತ ಲೋಕಸಭಾ ಕ್ಷೇತ್ರಗಳಲ್ಲಿ ಏನಾದರೂ ಲಿಂಗಾಯತರಿಗೆ ವೀರಶೈವರಿಗೆ ಟಿಕೆಟ್ ಕೊಡಬೇಕು ಅಂದ್ರೆ ಅದು ಮೈಸೂರು ಮತ್ತು ಕೊಡಗು ಕ್ಷೇತ್ರ ಮಾತ್ರ ಪಕ್ಷದಲ್ಲಿ ಕೆಲಸ ಮಾಡಿರಂತ ಅವರಿಗೆ ಅಧಿಕಾರನ ಕೊಡಬೇಕು ಅನ್ನ ಒಂದು ನಿಟ್ಟಿನಲ್ಲಿ ಪಕ್ಷ ಇರೋದ್ರಿಂದ ಮುಖಂಡರಿಂದ ನನಗೆ ಅವಕಾಶ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ ಸರ್ ಇಷ್ಟು ಏನು ಗುರುಪಾದ ಸ್ವಾಮಿ ಅವರ ಮಾತಾಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಕ್ಯಾಸ್ಟ್ ಕಾಂಬಿನೇಷನ್ ವಿಚಾರವಾಗಿರುವುದು ಕೂಡ ಇಲ್ಲಿ ಒಬ್ಬ ವೀರಶೈವ ಸಮುದಾಯದ ಅಭ್ಯರ್ಥಿ ನಿಂತರೆ ಇಲ್ಲಿ ಬಿಜೆಪಿಯನ್ನು ಸುಲಭವಾಗಿ ಸೋಲಿಸ್ಬೋದು ಹೀಗಾಗಿ ಈ ಒಂದು ಕ್ಷೇತ್ರ ಕೂಡ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ನ ಭದ್ರಕೋಟೆ ಆಗುತ್ತೆ ಕಾಂಗ್ರೆಸ್ ವಿಜಯ ಪತಾಕೆಯನ್ನು ಸಾಧಿಸುತ್ತೆ ಹೀಗಾಗಿ ನನಗೊಂದು ಅವಕಾಶವನ್ನು ಕೊಡಿ ಅಂತಕ್ಕಂಥದ್ದು ಗುರುಪಾದ ಸ್ವಾಮಿ ಅವರ ಮನವಿಯಾಗಿರ್ತಕ್ಕಂಥದ್ದು ಕ್ಯಾಮರಾಮನ್ ಸತೀಶ್ ಜೊತೆ ಯಶಸ್ ಮಾವತ್ತೂರ್ ನ್ಯೂಸ್ ಕನ್ನಡ ಮೈಸೂರು